ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಆ ಸುಭಾಷಿತ ಹೇಳ್ತದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಮ ಪ್ರಿಯಂ. ಸತ್ಯವನ್ನು ಮಾತನಾಡಬೇಕು, ಸತ್ಯವನ್ನು ಹೇಳಬೇಕು, ಆದರೆ ಆ ಸತ್ಯ ಕರ್ಣ ಕಠೋರವಾಗಿರಬಾರ್ದು, ಅದು ಮೃದುವಾಗಿರಬೇಕು, ಹಿತವಾಗಿರಬೇಕು, ಪ್ರಿಯವಾಗಿರಬೇಕು. ನಾನು ಸತ್ಯನ ಹೇಳ್ತೇನೆ ಅಂತ ಆ ಸತ್ಯದಿಂದಲೇ, ಆ ಸತ್ಯ ಹೇಳೋದ್ರಿಂದಲೇ ಇನ್ನೊಬ್ಬರಿಗೆ ಹಿಂಸೆ ಆಗೋದಾದರೆ ಆ ಸತ್ಯ ನಿಜಕ್ಕೂ ಕೂಡ ಒಳ್ಳೆಯದಲ್ಲ ಅನ್ನುವಂತಹ ಮಾತನ್ನು ನಾವು ಗಮನಿಸಬೇಕು. ಒಂದು ಚಿಕ್ಕ ಘಟನೆ ಅಥವಾ ಒಂದು ಸಂದರ್ಭ ನಮ್ಮ ಜ್ಞಾಪಕಕ್ಕೆ ಬರ್ತಾಯಿದೆ. ಯಾರೋ ಒಬ್ಬರು ಹೊರಟಿದ್ರು, ಅವರ ಎದುರಿಗೆ ಇನ್ನೊಬ್ಬ ವ್ಯಕ್ತಿ ಬಂದ. ಆತ ಎದುರಿಗೆ ಬರ್ತಕ್ಕಂಥ ವ್ಯಕ್ತಿಗಳ ಮುಖವನ್ನು ನೋಡಿ, ನಮಸ್ಕಾರ ಹನುಮಂತಪ್ಪನವರೇ ಅಂತ ಹೇಳ್ದ. ಹನುಮಂತಪ್ಪನವರಿಗೆ ಈ ಮಾತನ್ನು ಕೇಳಿಸ್ಕೊಂಡು ತುಂಬ ಮುಜುಗರಾಯಿತು. ಯಾಕೆಂದರೆ ಹನುಮಂತಪ್ಪನವರು ಅಂತ ಅವರ ಹೆಸರನ್ನು ಸಂಬೋಧಿಸಿದೆ ಹೇಳಿದಂಥ ವ್ಯಕ್ತಿ ಅವರಿಗೆ ಪರಿಚಿತನಲ್ಲ. ಆಗ ಆಶ್ಚರ್ಯಚಕಿತರಾದಂಥ ಹನುಮಂತಪ್ಪನವರು, ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ನನಗೆ ಅಪರಿಚಿತರು, ಆದರೆ ನನ್ನ ಹೆಸರು ಹನುಮಂತಪ್ಪ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನಿಮ್ಮ ಮುಖ ನೋಡಿದರೆ ನೀವು ಹನುಮಂತಪ್ಪ ಅನ್ನೋದು ಗೊತ್ತಾಗುತ್ತೆ, ಅದಕ್ಕೆ ಯಾಕೆ ಮತ್ತೆ ಜಿಜ್ಞಾಸೆ ಮಾಡಬೇಕು ಅಂತ. ನೋಡಿ, ಇಲ್ಲಿ ಅವ್ರ ಮುಖ ಹನುಮಂತನ ಹಾಗೆ ಇದೆ, ಸರಿ ಇಲ್ಲ ಅನ್ನುವಂಥ ಒಂದು ವಿಷಯ ಏನಿದೆ ಅದು ಸತ್ಯವಾಗಿರಬಹುದು, ಆದರೆ ಅಪ್ರಿಯವಾಗಿದೆ. ಈ ಮಾತನ್ನು ಕೇಳಿಸಿಕೊಳ್ಳೋದ್ರಿಂದ ಅವರ ಮೇಲೆ ಅಥವಾ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮ ಆಗ್ತದೆ, ಅವ್ರ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ. ಆದ್ದರಿಂದ ಸತ್ಯ ಹೇಳ್ತೀವಿ, ನೇರವಾಗಿ ಮಾತಾಡ್ತೀವಿ, ನಾವು ನ್ಯಾಯ ನಿಷ್ಠುರ ಇದ್ದೀವಿ ಅಂತ ಹೇಳಿಬಿಟ್ಟು ಮತ್ತೊಬ್ಬರಿಗೆ ಹಿಂಸೆ ಮಾಡುವಂಥ ಕೆಲಸನ ಮಾಡಬಾರ್ದು ಅಂತ ಸುಭಾಷಿತಕಾರ ನಮಗೆ ಹೇಳ್ತಾನೆ. ಅದರ ಜೊತೆ ಜೊತೆಯಲ್ಲಿ ಅಪ್ರಿಯವಾಗಿಯೂ ಕೂಡ ಮಾತಾಡಿ ಸತ್ಯವನ್ನು ಹೇಳಲಿಕ್ಕೆ ಹೋಗಬಾರ್ದು. ಅಪ್ರಿಯ ಮಾ ಬ್ರೂಯಾತ್ ಸತ್ಯಮ ಅಪ್ರಿಯಂ, ಸತ್ಯವೂ ಕೂಡ ಅದು ಚೆನ್ನಾಗಿದೆ ಅಥವಾ ಸುಳ್ಳು ಚೆನ್ನಾಗಿದೆ ಪ್ರಿಯವಾಗಿದೆ ಅಂತ ಅದನ್ನು ಕೂಡ ಹೇಳಲಿಕ್ಕೆ ಹೋಗಬಾರ್ದು. ಆವಾಗ ಅದು ಮುಖಸ್ತುತಿ ಅನ್ನಿಸ್ಕೊಳ್ತದೆ. ಅದಕ್ಕೋಸ್ಕರ ಸತ್ಯ ಇರಬೇಕು, ಪ್ರಿಯವಾಗಿರಬೇಕು ಅನ್ನುವಂಥ ಈ ಆದರ್ಶವನ್ನು ಇಟ್ಟುಕೊಂಡು ನಾವು ಹೋಗಬೇಕು. ಕರ್ಣಕಠೋರವಾದಂಥ ಮತ್ತೊಬ್ಬರಿಗೆ ಹಿಂಸೆ ಮಾಡುವಂಥ ಸತ್ಯವನ್ನು ಮಾತಾಡಿದ್ದೇ ಆದರೆ ಅದು ಬೇರೆಯವರ ಮಾನಸಿಕ ಕ್ಷೋಭೆಗೆ ಕಾರಣವಾಗುತ್ತೆ ಮತ್ತು ವ್ಯವಹಾರದ ಮಧ್ಯದಲ್ಲಿ ನಮ್ಮ ವರ್ಚಸ್ಸು ಕೂಡ ಕಡಿಮೆ ಆಗ್ತದೆ. ಆದ್ದರಿಂದ ಸತ್ಯ ಮಾತಾಡೋಣ, ಆದರೆ ಅದು ಮೃದುವಾಗಿರಲಿ, ಪ್ರಿಯವಾಗಿರಲಿ, ಕೇಳಿಸಿಕೊಂಡವರ ಕಿವಿಗೆ ಅದು ತಂಪಾಗಿರಬೇಕು. ಅಂಥ ಸತ್ಯವನ್ನು ನಾವು ನಮ್ಮ ಜೀವನದಲ್ಲಿ ಮಾತಾಡೋದನ್ನು ಅಳವಡಿಸಿಕೊಳ್ಬೇಕು.